ನಾನು ಮುಖ್ಯಮಂತ್ರಿಯಾಗಿರುವಾಗ 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ. ಬಡವರು ಕೂಡ 7 ದಿನ ಮಾಡಬೇಕು. ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಒಬ್ಬರಿಗೆ 7 ಕೆಜಿ ಅಕ್ಕಿ. ಇವ್ರು ಬಂದು 7 ಕೆಜಿಯಿಂದ 4 ಕೆಜಿನ 5 ಕೆಜಿನ ಮಾಡಿಬಿಟ್ಟಿದ್ದಾರೆ. ಯಾಕೆ 4 ಕೆಜಿ ಮಾಡಿದ್ರು? ಇವ್ರು ಮನೆಯಿಂದ ಕೊಡ್ತಿದ್ರ? ಜನರು ದುಡ್ಡು, ಜನರ ಹಣ, ಜನರ ತೆರಿಗೆ ಹಣ. ಆ ದುಡ್ಡನ್ನ ಬಡವರು ಕೊಡ್ಲಿಕ್ಕೆ ಇವ್ರು ಇದ್ದೇ ಹೊಡಿತಾರಲ್ಲ. ಇವರು ಅಧಿಕಾರದಲ್ಲಿ ಇರ್ಲಿಕ್ಕೆ ಲಾಯಕ ನಾಲಾಯಕ ಅಂತಕ್ಕಂಥ, ಅದಕ್ಕೆ ನಾವು ಈಗ ಈ ಬೆಲೆ ಏರಿಕೆ ರೈತರು ಕಷ್ಟ ಇವೆಲ್ಲ ನೋಡಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. 1 ಗ್ಯಾರಂಟಿ 200 ಯೂನಿಟ್ ವಿದ್ಯುತ್ ಅನ್ನ ಪ್ರತಿ ಮನೆಗೆ ಫ್ರೀಯಾಗಿ ಕೊಡಬೇಕು ಅಂತ. ಆಮೇಲೆ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೆಜಿ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಿಪಿಎಲ್ ಕಾರ್ಡ್ ಅವರಿಗೆ 10 ಕೆಜಿ ಅಕ್ಕಿ, ನಿರುದ್ಯೋಗಿ ಪದವೀಧರರಿಗೆ, ಬಿಕಾಂ, ಬಿಎಸ್ಸಿ, ಎಂಎಸ್ಸಿ, ಎಂಕಾಂ, ಮೆಡಿಕಲ್ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ಗ್ರಾಜ್ಯುಯೇಟ್ಗಳಿಗೆ 2 ವರ್ಷದವರೆಗೆ ಅವರಿಗೆ 3,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಡಿಪ್ಲೊಮಾ ಹೋಲ್ಡರ್ಗೆ 1,500 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದರ ಜೊತೆಗೆ ಎಲ್ಲ ಮಹಿಳೆಯರು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಬಹುದು. ಯಾರು 5 ಪೈಸ ಕೊಡಬೇಕಾಗಿಲ್ಲ ಸರ್ಕಾರಿ ಬಸ್ಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲಿ. ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಟ್ರಾವೆಲ್. ಈಗ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅದನ್ನೇ ನರೇಂದ್ರ ಮೋದಿ ಅವರು ಹೇಳ್ತಾರೆ, 5 ಗ್ಯಾರಂಟಿ ಈಡೇರಿಸಲ್ಲ ಇವರು, ಕರ್ನಾಟಕವನ್ನ ಸಾಲಗಾರ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ನಾವು ಹಿಂದೆ ಕೊಟ್ಟಿದ್ದೀವಿ. ನಾನು 12 ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದೆ, 13 ಬಜೆಟ್ಗಳನ್ನು ಮಂಡಿಸಿದ್ದೀನಿ. Not even 55, 55 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಕೈಯಲ್ಲಿ. 10% ಕೂಡ ಇಲ್ಲ. 4 ವರ್ಷ ಅಧಿಕಾರದಲ್ಲಿದ್ದೀರಿ, ಲೂಟಿ ಹೊಡಿತಾ ಕೂತಿದ್ದೀರಿ, ಜನರಿಗೆ ಬಡವರಿಗೆ ಏನೂ ಕೆಲಸ ಮಾಡಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನು ಕಟ್ಟಿಸಿದ್ದೆ. ಇಲ್ಲಿ ಪಂಚಾಯತಿ ಮೆಂಬರ್ಗಳು, ಚೇರ್ಮನ್ಗಳು, ಮುನ್ಸಿಪಲ್ ಮೆಂಬರ್ಗಳೆಲ್ಲ ಇರಬೇಕು. ಇವ್ರು 4 ವರ್ಷ ಅಧಿಕಾರಕ್ಕೆ ಬಂದ್ರಲ್ಲ, ಒಂದೇ ಒಂದು ಹೊಸ ಮನೆ ಮಂಜೂರು ಮಾಡಿದ್ದಾರ ಹೇಳಿ ನೋಡೋಣ. ಮಾಡಿಲ್ಲ. ಮತ್ತೆ ಬಡವರಿಗೆ ಬಟ್ಟೆ ಹೊಡೆದಿನವ್ರೆ ಬಿಜೆಪಿ.